नमस्ते प्रेक्षकरे, नानु निम्म प्रीतिया डीएमएस। इवत्तु मंड्य जिले मळवळ्ळि तालूकु धनगूर हत्र इरतक्कंथ ओंदु कुरी फार्म बंदिद्दीनि। ई ओंदु कुरी फार्म अन्नु नावु हेगे माडबहुदु मत्ते अदर जोतेगे मेकेनु कूड इल्लि नावु हेगे साकणे माडबहुदु अदु मोदल हंतदल्लि नावु याव रीति एल्ल प्रिपरेशन माड्कोबेकु शेड्न निर्माण हेगे माडोदु अन्नोदन्न संपूर्णवागि तिळ्कोळ्ळोण। नन्न जोते इद्दारे मोहम्मद अंत, अवर हत्र ई ओंदु माहितियन्न संपूर्ण तिळ्कोळ्ळोण। बन्नि फ्रेंड्स। सर नमस्ते। नमस्कार प्रेक्षकरे, हेगिद्दीरि? चेन्नागिद्दीनि। ಚೆನ್ನಾಗಿದ್ರಲ್ಲ? ಈ ಒಂದು ನೀವು ಕುರಿ ಫಾರ್ಮ್ ಮಾಡೋದಕ್ಕೆ, ಅಂದ್ರೆ ಒಂದು ಮೇಕೆ ಫಾರ್ಮ್ ಮಾಡೋದಕ್ಕೆ ನಿಮ್ಗೆ ಐಡಿಯಾ ಹೆಂಗ್ ಬಂತು? ಯಾಕೆ ಇದನ್ನ ಮಾಡ್ತಾ ಇದ್ರಿ? ಬೇರೆ ಯಾವ್ದಾದ್ರು ಮಾಡಬಹುದಾಗಿತ್ತಲ್ಲ? ಇಲ್ಲ, ಫಸ್ಟ್ ನಮ್ದು ಬೇರೆ ಬಿಸ್ನೆಸ್ ಇತ್ತು. ಇದು ಕುರಿ ಫಾರ್ಮಿಂಗ್ ಮಾಡ್ಬೇಕಂತ ಒಂದು 5 ಇಯರ್ಸ್ ಇಂದ ಪ್ಲಾನ್ ಇತ್ತು. ಅದು ನಾನು ಸ್ಟಡಿ ಮಾಡ್ತಿದ್ದೆ, ಸಡನ್ಲಿ ಕರೋನಾ ಬಂತು, ಲಾಕ್ ಡೌನ್ ಬಂತು. ಹೌದು. ಸೋ ದಟ್ ಗೇವ್ ಮಿ ಮೋರ್ ಟೈಮ್. ಇನ್ನೂ ಸ್ವಲ್ಪ ಸ್ಟಡಿ ಮಾಡಿದೆ, ಅವೆಲ್ಲ ಪ್ಲಾನ್ ಮಾಡಿ ಎಕ್ಸ್ಪೆರಿಮೆಂಟಲ್ ಬೇಸಿಸ್ 1 ಇಯರ್ ಹಿಂದೆನೇ ಹಾಕಿದ್ದೆ. ಓಕೆ. ದಟ್ ವಾಸ್ ಲಿಟಲ್ ಸಕ್ಸಸ್ಫುಲ್, ಬಟ್ ಸ್ವಲ್ಪ ನಮ್ದು ಬಿಗ್ ಬಜೆಟ್ ಅಲ್ಲಿ ಮಾಡೋಣ ಅಂದಿದ್ವಿ. ಅದೇ, ಎಲ್ಲರೂ ಮಾಡ್ಬೇಕಂತ ನಾವು ಹೇಳಲ್ಲ. ಓಕೆ. ಅದು ಅವ್ರ ಕೆಪಾಸಿಟಿ, ಅವ್ರ ಬಜೆಟ್ ಮೇಲೆ. ಇವಾಗ ನಾನು ಸ್ಟಾರ್ಟಿಂಗ್ ದಲ್ಲೇ ಸ್ವಲ್ಪ ಹೆವಿ ಹಾಕಿದ್ದೆ, ಸ್ವಲ್ಪ ಲಾಸ್ ಆಯ್ತು, ಅದು ನನ್ನ ತಪ್ಪು. ಸುಮಾರು ಜನ ನನಗೆ ಗೈಡ್ ಮಾಡಿದ್ರು ಅಷ್ಟು ಹೆವಿ ಹೋಗ್ಬೇಡಿ ಅಂತ. ಬಟ್ ಏನಂದ್ರೆ ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ಅ ಗುಡ್ ಸ್ಟೆಪ್ ಅಂತ. ಅವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಏನೇನ್ ಆಗತ್ತೆ, ಏನೇನ್ ಮಾಡಬಹುದಾಗಿತ್ತು ಅಂತ ನಾವು. ಆದ್ರೆ ಇವಾಗ ನಾನು ಐ ಆಮ್ ಪ್ಲೇಯಿಂಗ್ ವೆರಿ ಸೇಫ್, ಸೇಫ್ ಅಂಡ್ ಸ್ಟಡಿ ಹೋಗ್ತೇನೆ. ಸ್ಟಡಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್. ಅದಕ್ಕೋಸ್ಕರ ಇವಾಗ ಇದು ಹೈಟೆಕ್ ಶೆಡ್ ಕಟ್ತಾ ಇರೋದು, ಲೇಬರ್ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ. ಸೊ ಎವ್ರಿಥಿಂಗ್ ಐ ಹ್ಯಾವ್ ಪ್ಲಾನ್. ಯಾವ ಕುರಿಗಳಿಗೆ ಬೇರೆ ಸೆಕ್ಷನ್, ಮೇಕೆಗಳಿಗೆ ಬೇರೆ ಸೆಕ್ಷನ್, ಬ್ರೀಡರ್ಸ್ಗೆ ಬೇರೆ ಸೆಕ್ಷನ್, ಮರಿಗಳಿಗೆ ಬೇರೆ ಸೆಕ್ಷನ್ ಇದೆ. ಅದೆಲ್ಲ ಆಸ್ ಪರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಯಾಂಡ್ ಬಜೆಟ್ ಇದೆ, ಬಟ್ ಇಟ್ ಈಸ್ ಮೈ ಕನ್ವೀನಿಯನ್ಸ್, ನನ್ಗೆ ಹೆಂಗ್ ಬೇಕು ಹಂಗೆ ಮಾಡ್ತಾ ಇದ್ದೀನಿ. ಓಕೆ. ಇದನ್ನ ನೀವು ಮಾಡ್ಬೇಕು ಅಂತ ಮೊದಲೇ ಎಲ್ಲರೂ ನೋಡ್ಕೊಂಡು ಬಂದಿದ್ರ, ಅಥವಾ ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರಾ? ಇದಕ್ಕೆ ಸುಮಾರು ಕಡೆ ಯೂಟ್ಯೂಬ್ ಚಾನಲಲ್ಲೂ ನೋಡಿದೆ, ಬಟ್ ಇಲ್ಲಿ ಅಕ್ಕಪಕ್ಕದಲ್ಲಿ ಸರೌಂಡಿಂಗು, ಮಂಡ್ಯಾಗೂ ಹೋಗಿದೆ, ಮದ್ದೂರದಲ್ಲೂ ನೋಡಿದೆ, ಕನಕಾಪುರ ರೋಡ್ದಲ್ಲೂ ನೋಡಿದೆ. ಎಲ್ಲ ಕಡೆ ನೋಡಿ ಅವ್ರದ್ದು ಫ್ಲಾಸ್ ಏನಿದೆ, ಮಿಸ್ಟೇಕ್ಸ್ ಏನಿದೆ, ಅದು ನಾನು ಮಾಡಬಾರ್ದು ಅಂತ. ಇವಾಗ ಸುಮಾರು ಜನ ಹೇಳಿದ್ರು ರೀಪರ್ ಹಾಕಿ, ರೀಪರ್ ಹಾಕಿ ಅಂತ. ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಾನೇ ರೀಪರ್ದು ಎರಡು ಚಿಕ್ಕದು ಕಟ್ಟಿದ್ದೆ. 6-7 ಮಂತ್ಸ್ ಅದು ಸ್ವಲ್ಪ ಏನಾಯ್ತು, ವೆದರ್ಗೆ ಚೇಂಜ್ ಆಗುತ್ತೆ ಅದು. ಖಂಡಿತ. ಸ್ವಲ್ಪ 1 ಇಂಚ್ ಗ್ಯಾಪ್ ಬಂದ್ಬಿಟ್ರೆ ತಿರ್ಗಾ ಕಾಲು ಸಿಕ್ಕಾಕೊಂಡ್ತು, ಒಂದು ಮರಿದು ಕಾಲು ಹೊಡೆದೋಯ್ತು, ಅವೆಲ್ಲ ಬೇಡವಾ ಅಂತ ಸ್ಟಡಿ ಮಾಡಿ ಇದು ನಾನು ಪಿಪಿ ಪಾಲಿಪ್ರಾಪಲಿಂದ ಹಾಕಿಸ್ತಾ ಇದ್ದೀನಿ. ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇಲ್ಲಿ, ಅಟ್ಲೀಸ್ಟ್ ಮಿನಿಮಮ್ 5-6 ಇಯರ್ಸ್ ಬರಲಿ, 10 ಇಯರ್ಸ್ ಅಂತ ಹೇಳ್ತಾರೆ, ಬಟ್ 5 ಇಯರ್ಸ್ ಸಸ್ಟೈನ್ ಮಾಡಿದ್ರೆ ದೆನ್ ಲೇಟರ್ ಆನ್ 1 ಪೀಸ್ 2 ಪೀಸ್ ಹೋಗಿದ್ರೆ ಚೇಂಜ್ ಮಾಡ್ಬೋದು ಅಂತ. ಹೈಯೆಸ್ಟ್ ಕ್ವಾಲಿಟಿ ದ ಬೆಸ್ಟ್ ಡೀಲರ್ ಹತ್ರ ತರಿಸಿದ್ದೀನಿ. ಬೇರೆ ಕುರಿ ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಒಂದು ಕುರಿ ಫಾರ್ಮಲ್ಲಿ ಈಗ ನೀವು ಮಾಡ್ತಾ ಇದ್ರಲ್ವಾ, ಅದರಲ್ಲಿ ನಿಮಗೆ ವಿಶೇಷ ಅಂತಂತ ಏನೇನಿದೆ? ಎಕ್ಸ್ಟ್ರಾ ಮಾಡ್ತಾರವಂಥದ್ದು, ಅಡ್ವಾನ್ಸ್ ಆಗಿ ಮಾಡ್ತಾರವಂಥದ್ದು ಏನೇನಿದೆ ಸ್ವಲ್ಪ ತೋರಿಸಿ ನಮ್ಗೆ ಹೇಳ್ತೀರಾ? ಇವಾಗ ನಂದು ಪ್ರಾಪರ್ ಕಮರ್ಷಿಯಲ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್. ಇವಾಗ ಮಂದ ಕುರಿ ಗ್ರೇಜಿಂಗ್ ಅಂದ್ರೆ ಅದು ನಮ್ಗೆ ಆಗಲ್ಲ, ನಮ್ದು ಲಿಮಿಟೆಡ್ ಸ್ಪೇಸ್, ನಾವು ಪ್ರಾಣಿ ಆಚೆ ಬಿಡಲ್ಲ. ಅದಕ್ಕೆ ಏನೇನ್ ಬೇಕು ಅದ್ ನಾವ್ ಇಲ್ಲಿ ಅರೇಂಜ್ ಮಾಡ್ಬೇಕು. ಇವಾಗ ಒಂದ್ ಪ್ರಾಣಿಗೆ ಅಟ್ಲೀಸ್ಟ್ 2 ಕೆಜಿಸ್ ಗ್ರೀನ್ ಫಾರ್ಡರ್, ಸೊ ಅದಕ್ಕೆ ನಾವು ನೇಪಿಯರ್ ಹಾಕೊಂಡಿದೀವಿ. ಆಮೇಲೆ ನಮ್ ಫ್ರೆಂಡ್ ಒಬ್ರು ಜೋಳ ಹಾಕೊಡ್ತಾರೆ ನಮ್ಗೆ, ಸೊ ಅದೆಲ್ಲ ಚಾಪರ್ ಮಿಷಿನ್ ಇದೆ. ಸೊ ಅದ್ರ ತಕ್ಕಂಗೆ 2 ಕೆಜಿಸ್ ಮೇಕೆ ಇದ್ರೆ ಹೆವಿ ಬಿಲ್ಡ್ ರಾಜಸ್ಥಾನ್ ಮೇಕೆ ಇದ್ರೆ 3 ಕೆಜಿ ಅವೆಲ್ಲ ಇದೆ. ಪ್ಲಸ್ ಜೋಳ ಬೀಜ ಫೀಡ್ಸ್ ಅವೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಮಿನರಲ್ ಮಿಕ್ಸ್ಚರ್ ಕ್ಯಾಲ್ಸಿಯಮ್ಮು. ಆಮೇಲೆ ನಮಗೆ ಒಂದು ಒಳ್ಳೆ ವೆಟರ್ನರಿ ಡಾಕ್ಟರ್ ಸಿಕ್ಕವ್ರೆ, ಅವರು ಸಿದ್ದೇಶ್ ಅಂತ, ಮಂಡ್ಯ ಅವರು CVO, ಚೀಫ್ ವೆಟರ್ನರಿ ಆಫೀಸರು. ಈಸ್ ಎ ವೆರಿ ಗುಡ್ ಡಾಕ್ಟರ್, ಇಲ್ಲೂ ಇದ್ದಾರೆ ಬಟ್ ನಮಗೆ ಅವರು ಸ್ವಲ್ಪ ಸೂಟ್ ಆದರು. ಈಸ್ ಎ ಸರ್ಜನ್, ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ದೆನ್ ಸರೌಂಡಿಂಗ್ ಏರಿಯಾಸು. ಸೊ ಅವರೇ ನಮಗೆ 1 ಇನ್ 2 ವೀಕ್ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ನಮಗೂ ಸ್ವಲ್ಪ ಬರುತ್ತೆ, ಬಿಕಾಸ್ ಆಫ್ಟರ್ 1.5 ಇಯರ್ ಎಕ್ಸ್ಪೀರಿಯನ್ಸು ಫೀವರು, ಲೂಸ್ ಮೋಷನ್ಸ್ ಅವೆಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಿ, ಟ್ರಿಪ್ಸು ನಾವೇ ಕೊಟ್ಕೊಂಡ್ಬಿಡ್ತೀವಿ, ಅಷ್ಟು ಎಕ್ಸ್ಪೀರಿಯನ್ಸ್ ನಮಗೆ ಆಗಿದೆ ಇವಾಗ. ಅದು ನೆಕ್ಸ್ಟ್ ಸ್ಟೆಪ್ ಅಂದರೆ ಇವಾಗ ಇದೆಲ್ಲ ಒಂದ್ಸತಿ ಕಂಪ್ಲೀಷನ್ ಆಗಿಬಿಟ್ಟು ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ ಅಂತ. ಒಂದೇ ಲೇಬರು 250 ಕುರಿ ಸಾಕ್ಬಹುದು, 250 ಕುರಿ ಒಂದೇ ಲೇಬರ್ ಸಾಕ್ಬಹುದು ಅಷ್ಟೇ. ಈ ಒಂದು ಮೆಟೀರಿಯಲ್ಸ್ ನೀವು ಎಲ್ಲಿಂದ ತರಿಸಿದ್ರಿ, ಮತ್ತೆ ಅದಕ್ಕೆ ಏನೇನೆಲ್ಲ ವೆಚ್ಚ ಬಿದ್ದಿದೆ, ಏನೇನೆಲ್ಲ ಎಷ್ಟಿಂದ ಎಷ್ಟು ಈಗ ಲೆಂತ್ ಎಷ್ಟು ಮಾಡಿದ್ರಿ, ವಿಡ್ತ್ ಎಷ್ಟು ಮಾಡಿದ್ರಿ, ಒಂದು ಸ್ವಲ್ಪ ಡೀಟೇಲ್ ಆಗಿ ನೀವು ತೋರಿಸ್ಕೊಂಡು ನಮಗೆ ತಿಳಿಸ್ಕೊಡ್ತೀರಾ? ನಮ್ಮ ವೀಕ್ಷಕರು ಯಾಕಂದ್ರೆ ಹೊಸದಾಗಿ ಮಾಡಬೇಕು ಅಂತ ಅವರು ಕೂಡ ಹೊರಟಿರ್ತಾರೆ. ಯಾವುದೋ ಒಂದು ಫಾರ್ಮ್ಗೆ ಹೋಗಿ ನೋಡ್ಕೊ ಬಂದ್ಬಿಟ್ಟು ಅವರು ಮಾಡ್ತಾರೆ, ಒಂದು 5 ವರ್ಷ 6 ವರ್ಷ ಬಂದು ಮತ್ತೆ ಹೋಗ್ಬಿಡುತ್ತೆ. ಇದು ನೀವು ಹೇಳಿದ್ರಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ರಿ, ಮತ್ತೆ ಬೇರೆ ಕಡೆಯಿಂದ ಮೆಟೀರಿಯಲ್ಸ್ ತಂದಿದ್ದೀನಿ, ಅದನ್ನು ತುಂಬ ಲಾಂಗ್ ಲಾಸ್ಟಿಂಗ್ ಇದೆ, ತುಂಬ ಡ್ಯೂರಬಿಲಿಟಿ ಇದೆ ಅಂತಲೂ ಕೂಡ ಹೇಳಿದ್ರಿ. ಅದನ್ನು ತೋರಿಸ್ಕೊಂಡು ನಮಗೆ ಸ್ವಲ್ಪ ಹೇಳ್ಕೊಡ್ತಾರೆ ಹೇಗೆ ಅಂತ? ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಅಂತೇಳಿ. ಈಗ ನೀವು ಇದನ್ನ ಮಾಡಿಸಿದ್ರಲ್ವಾ, ಈಗ ಎಲ್ಲ ಅಚ್ಚೆಲ್ಲ ಎಲ್ಲ ಕಬ್ಬಿಣ ಎಲ್ಲ ಅಪೋಲೋದಲ್ಲಿ ಹಾಕ್ತಾ, ಅಪೋಲೋ ಕಬ್ಬಿಣ ಇದೆ. ಆಮೇಲೆ ಇದು ಚೇನ್ ಲಿಂಕ್ ಹಾಕ್ತಾ ಇರೋದು. ಕೆಲವೇ ಒಂದ್ ರೀಸನ್ ಇಸ್ ಗೊಬ್ಬರನು ಇರುತ್ತೆ, ಅದರಲ್ಲಿ ಸ್ವಲ್ಪ ನಾವು ಕೋಳಿ ಟರ್ಕಿ ಏನಾದ್ರೂ ಸಾಕ್ಬಹುದು. ಸೊ ಅದ್ರಲ್ಲಿ ಏನಾದ್ರು ಆದಾಯ ಆದ್ರೆ ದಟ್ ಈಸ್ ಗೋಯಿಂಗ್ ಫಾರ್ ದ ಲೇಬರ್ ಸ್ಯಾಲರಿ. ಇವಾಗ ನಾವು ಲೇಬರ್ ಇಕ್ಕಿರ್ತೀವಿ, ಅದ್ರದ್ದು ಸ್ಯಾಲರಿ ಕೊಡ್ಬೇಕಲ್ಲ. ಅದ್ರದ್ದು ಹೆಂಗ್ ಬರತ್ತಂದ್ರೆ ಈ ಗೊಬ್ಬರದಲ್ಲಿ ಬರತ್ತೆ, ನಮ್ದು ಕೋಳಿ ಇರುತ್ತೆ, ಮೊಟ್ಟೆ ಗಿಟ್ಟೆ ಏನಾದ್ರು ಇರುತ್ತೆ, ದಟ್ ಈಸ್ ಫಾರ್ ದೆಮ್. ಇವಾಗ ಅದಕ್ಕೆ ನಾನು ಇವಾಗ ಈ ಫ್ಲೋರಿಂಗ್ ದು ಸುಮಾರು ಕಡೆ ಎನ್ಕ್ವೈರಿ ಮಾಡಿದೆ, ಸುಮಾರು ಕಡೆ ಎನ್ಕ್ವೈರಿ ನಾನು ಮಾಡಿ ಫ್ಲೋರಿಂಗ್ದು.
ಅದರಲ್ಲಿ ಏನೈತಂದ್ರೆ ಬೆಂಗಳೂರದಲ್ಲೂ ಸಿಕ್ತಿತ್ತು ನನಗೆ, ತಮಿಳ್ನಾಡಲ್ಲೂ ಇತ್ತು, ಹೈದರಾಬಾದಲ್ಲೂ ಇತ್ತು. ಓಕೆ, ಆದ್ರೆ ಏನಂದ್ರೆ ಅವ್ರದ್ದು ಇವಾಗ ಇರೋದು ಪಿಪಿ ವರ್ಜಿನ್ ಪ್ಲಾಸ್ಟಿಕ್ ಇದು, ಹೈಯೆಸ್ಟ್ ಕ್ವಾಲಿಟಿ. ಅವರೇ ಹೇಳಿದ್ರು ನನಗೆ 95 ರುಪೀಸ್ ಸ್ಕ್ವೇರ್ ಫೀಟ್ ಇದೆ, 110 ಇದೆ, 130 ಇದೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನೋ ಕಾಂಪ್ರಮೈಸ್, ಹೈಯೆಸ್ಟ್ ಕ್ವಾಲಿಟಿ, ಮ್ಯಾಕ್ಸಿಮಮ್ ಗ್ಯಾರಂಟಿ ಕೊಡಿ. ಎಸ್ ಕೊಡಿದ್ರು ಅವರು 9 ಇಯರ್ಸ್ ಹೇಳಿದ್ರು, 900 kg ಲೋಡಿಂಗ್ ಕೆಪಾಸಿಟಿ ಸಿಂಗಲ್ ಪಾಯಿಂಟ್ ಅಂತಾನು ಹೇಳಿದ್ರು. ಸರಿ, 9 ಇಯರ್ಸ್ ಇಲ್ಲ, ನಮಗೆ 5 ಇಯರ್ಸ್ ಬಂದ್ರೆ ಅದು ನಾನು ಇಟ್ಕೊಂಡಿದ್ದೆ. ಅವರೆಲ್ಲೂ 3 ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಅಂತಾನು ಹೇಳಿದ್ರು. ಅವ್ರ ಬಗ್ಗೆನೂ ಸ್ಟಡಿ ಮಾಡಿದೆ, ಅವ್ರ ಕಂಪನಿ ಪ್ರೊಫೈಲು ಸ್ಟಡಿ ಮಾಡಿದೆ, ಸುಮಾರು ಕಡೆ ಅವರೆಲ್ಲೆಲ್ಲ ಹಾಕಿದ್ದು ಅದು ವಿಚಾರಿಸಿದೆ, ಸ್ವಲ್ಪ ರೆಫರೆನ್ಸ್ಗೂ ಕಳಿಸಿದೆ. ಅವರಲ್ಲಿ ಚೆಕ್ ಮಾಡಿ ಹೇಳಿದ್ರು ಹೀ ಇಸ್ ದ ಬೆಸ್ಟ್ ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲಿನ ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಏನಂದ್ರೆ ಐ ಆಮ್ ಸ್ಯಾಟಿಸ್ಫೈಡ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಬೇರೆಯವ್ರು ಹೇಳಿದ್ರೆ ನನಗೆ ಆಗಲ್ಲ, ನನಗೆ ಸ್ಯಾಟಿಸ್ಫೈ ಆಯಿತು. ನಾನು ಅಲ್ಲಿಂದ ತರದೆ ಕೋಯಂಬತ್ತೂರಿಂದ. ಇವಾಗ ಇದನ್ನು ಮಾಡಿದ್ರಲ್ವಾ, ಎಷ್ಟಿಂದ ಎಷ್ಟು ಮಾಡಿದ್ರೆ ವಿಡ್ತ್ ಎಷ್ಟಿದೆ, ಐ ಟಿ ಜೊತೆಗೆ ಇದನ್ನ ಡೆಪ್ತ್ ಎಷ್ಟಕ್ಕೆ ಗುಂಡಿ ತೆಗೆದ್ಬಿಟ್ಟು ಈ ಒಂದು ಫೌಂಡೇಶನ್ ನಾನು ಹಾಕಿರೋದು 2 ಕೋರ್ಸ್ ಫೌಂಡೇಶನ್ ಹೋಗಿದೆ ದಿಂಡ್ಕಲ್, ಅದ್ರ ದಿಂಡ್ಕಲ್ ದಿಂಡ್ಕಲ್ ಮಾಡಿದ್ರೆ ಸಾಯಿಲ್ ಕೆಳಗಡೆ ಮಾಡಿದೀನಿ. ಏನಕ್ಕಂದ್ರೆ ಇದು ಕೀರೆ ಬರತ್ತಲ್ಲ, ಇದು ಮಣ್ಣಿದ್ರೆ ನುಗ್ಬಿಡತ್ತೆ. ಸೊ ಅದಕ್ಕೆ ಏನ್ ಮಾಡಿದೀನಿ, 2 ಕೋರ್ಸ್ ನಾನು ಕಟ್ಟಿದೀನಿ ದಿಂಡ್ಕಲ್, ಅದ್ರ ಮೇಲೆ 2 ಕೋರ್ಸ್ ಸಿಮೆಂಟ್ ಬ್ಲಾಕ್ಸ್ ಹಾಕಿದೀನಿ. ಇದು ಚೈನ್ ಲಿಂಕ್, ಆಚೆ ಏನು ಹೋಗ್ಬಾರ್ದು, ಒಳಗಡೆ ಏನು ಆಚೆ ಬರಬಾರ್ದು ಅನ್ನೋದಕ್ಕೆ ಮಾಡಿಸಿ. ಅಲ್ಲಿ 2 ಗೇಟ್ ಮಾಡಿಸ್ತಾ ಇದೀನಿ. ಇದು ಮಿನಿಮಮ್ ಇದು 18 ಇಂಚಸ್, 18 ಇಂಚಸ್ ಇರಬೇಕು. 18 ಇಂಚಸ್ ಇನ್ನೂ ಜಾಸ್ತಿ ಹೈ ಮಾಡ್ಬಿಟ್ರೆ ಇನ್ ಫ್ಯೂಚರ್ ನಾನು ಇದರಲ್ಲಿ ಒಂದು 7,000 ಕೋಳಿ ಸಾಕ್ಬೋದು. ಇವಾಗ 7,000 ಕೋಳಿ ಆಗ್ಬಿಟ್ರೆ ಅಷ್ಟು ದೊಡ್ಡ ಗೋಳೆ ಆಗಲ್ಲ, ಅವ್ರಿಗೂ ಗಾಳಿ ಬೇಕು. ನಾನು ಏನಾದ್ರು ಬ್ರಾಯ್ಲರ್ ಹಾಕ್ಬಹುದು, ಬೇರೆ ಏನೋ ನಾಟಿನೂ ಹಾಕ್ಬೋದು, ಬಟ್ ದಿಸ್ ಶುಡ್ ಬಿ ದ ಪ್ಯಾರಾಮೀಟರ್. ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ನಾನು. ಈಗ ಭೂಮಿ ಇದಲ್ವಾ, ಭೂಮಿಯಿಂದ ಕೆಳಗಡೆ ಎಷ್ಟು, 2 ಕೋರ್ಸ್ ದಿಂಡ್ಕಲ್ ಹೋಗಿ, 2 ಕೋರ್ಸ್ ದಿಂಡ್ಕಲ್, 2 ಕೋರ್ಸ್ ಇಟ್ಟಿಗೆ ಕಟ್ಟಿದ್ದಾರೆ, ಇಟ್ಟಿಗೆ ಕಟ್ಟಿದ್ದೀನಿ. ಅದಾದ ನಂತರ ಇದು ನಾನು 6.5 ಫೀಟ್ ಇಕ್ಕಿದೀನಿ. ಇಲ್ಲಿ ಮೇಲೆ ತನಕ ನಮ್ಮ ಫ್ಲೋರಿಂಗ್ 7 ಫೀಟ್ ಬರುತ್ತೆ, ಯಾಕಂದ್ರೆ ಯಾರು ಗೊಬ್ಬರ ತುಂಬಿಕೊಂಡು ಹೋದ್ರು ಆ ಬಣ್ಣಿ ತಲೆ ಮೇಲೆಗೂ ಟಚ್ ಆಗ್ಬಾರ್ದು, ಅವ್ರು ಬಗ್ಬಾರ್ದು. ಒನ್ಸ್ ಇನ್ 2 ಮಂತ್ಸ್ ನಾವು ಗೊಬ್ಬರ ಹಂಗೆ ಸೇಲ್ ಮಾಡಿ ಆಟೋಮೆಟಿಕ್. ಟೋಟಲ್ ಈಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹೈಟ್ ಅಂತ ಹೇಳಿದ್ರಿ? ಔಟರ್ ಫಿನಿಶ್ 7 ಫೀಟ್ ಬರುತ್ತೆ, 7 ಫೀಟ್ ಬರುತ್ತೆ, 7 ಫೀಟ್ ಪಕ್ಕ ಬರುತ್ತೆ. ಇವಾಗ ನಾನು ನಿಂತ್ಕೊಂಡಿರೋದೆ ನಾನು 5.7 ಇಲ್ಲಿ ತನಕ ಇದೆ, ಇಲ್ಲಿಂದ ಮೇಲಕ್ಕೆ ಆ ಪ್ಲಾಸ್ಟಿಕ್ ಫ್ಲೋರ್ ಕೂರುತ್ತೆ, ಮೇಲೆ ಕುರಿಗಳ ಮೇಲೆ ಇರೋದು. ಆ ಗೊಬ್ಬರ ಎಲ್ಲ 1 ಇನ್ 2 ಮಂತ್ಸ್ ನಾವು ಕ್ಲೀನ್ ಮಾಡೋದು. ಸೊ ಲೇಬರು ಇಲ್ಲಿ ಗುಡ್ಸಂಗಿಲ್ಲ, ಇಸ್ ಮೇನ್ ಕಾನ್ಸಂಟ್ರೇಷನ್ ಏನ್ ಮೇನ್ ಕೆಲಸ ಇದ್ರು ಮೇಲೆ ಇರಬೇಕು. ಬೆಳಗಿನ ಜಾವ 6 ಗಂಟೆಗೆ ಅಲ್ಲಿ ನಿಂತ್ಕೊಂಡ್ಬಿಟ್ರೆ 7 ಗಂಟೆ 8 ಗಂಟೆ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಬೇಕು. ಡ್ರಿಂಕರು ಫೀಡ್ರ್ ಎಲ್ಲ ಬರುತ್ತೆ, ಎಲ್ಲ ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ಯೂಸರ್ ಫ್ರೆಂಡ್ಲಿ ಇರಬೇಕು ಅಂತ. ಇವಾಗ ನಾನು ಇಲ್ಲಿ ಲೆಂತ್ ಕಟ್ಟಿರೋದು ಇಲ್ಲಿಂದ ಅಲ್ಲಿ ತನಕ 70 ಫೀಟ್. ಸೊ ಫ್ರಮ್ ಈಸ್ಟ್ ಟು ವೆಸ್ಟ್ ಇಟ್ ಇಸ್ 36 ಫೀಟ್, 36 ಅಡಿ. ನಾವು ಆ ಸ್ಕ್ವೇರ್ ಫೀಟ್ 4x4 ಒಂದು ಪ್ರಾಣಿಗೆ ಲೆಕ್ಕ ಇದ್ರು ಮ್ಯಾಕ್ಸಿಮಮ್ ಕೆಪಾಸಿಟಿ ವಿತ್ ಫ್ರೀ ಸ್ಪೇಸ್ ಇಸ್ 220. 220 ಕುರಿ ಮೇಕೆ ಏನಾದ್ರೂ ಇಲ್ಲಿ ಇದರಲ್ಲೇ ಸಾಕ್ಬೋದು. ನಾವು ಜಾಮ್ ಪ್ಯಾಕ್ ಮಾಡಿದ್ವಿ, ಹಬ್ಬ ಸೀಸನ್ ಬಂತು, ಬಕ್ರೀದ್ ಸೀಸನ್ ಬಂತು, ಅದ್ರಲ್ಲಿ ಇನ್ನೂ ಒಂದು 30 ಟಗರ್ಗಳು ಅಕಾಮಡೇಟ್ ಮಾಡ್ಬೋದು, ಯಾಕಂದ್ರೆ ಅವೆಲ್ಲ ಸ್ಟಾಲ್ ಫೀಡ್ ಅಲ್ಲ. ಅದು ಒಳಗಡೆ ಏನೇನೆಲ್ಲ ವ್ಯವಸ್ಥೆ ಇದೆ ಸ್ವಲ್ಪ ತೋರಿಸ್ಕೊಡ್ತಾರೆ, ಏನು ಮೆಟಲ್ಸ್ ಹೇಗಿದೆ, ಯಾವ ಥರ ಕಂಫರ್ಟಬಲ್ ಇದೆ ಸ್ವಲ್ಪ ತೋರಿಸಿ. ಯಾಕೆಂದ್ರೆ ಕೆಲವರಿಗೆ ಇದು ಐಡಿಯಾಗಳು ಗೊತ್ತಾಗ್ತಲ್ಲ ಏನ್ ಮಾಡ್ತಾ ಇದ್ರೆ ಅಂತಂದ್ರೆ. ಇಲ್ಲ, ನಾನು ಅದಕ್ಕೆ ಇವಾಗ ಎಲ್ಲ ಬೇಸು ನಾನು ಎಲ್ಲ ಇದೆಲ್ಲ ತಡಿಯುತ್ತೆ. ಈಗ ನೀವು ಇಷ್ಟು ಹಾಕ್ಸಿದ್ರೆ ಆ್ಯಂಗಲ್ ಅಲ್ಲಿ ತಡಿಯುತ್ತೆ? ಇಲ್ಲ, ಅದಕ್ಕೆ ಆ್ಯಂಗಲ್ ಹಾಕ್ಸಿರೋದು. ಸುಮಾರು ಜನ ಹೇಳಿದ್ರು ಸೆಕ್ಷನ್ ಹಾಕಿ ಅಂತ. ಇವಾಗ ಹಂಗೆ ನೋಡಿದ್ರೆ ಆ್ಯಂಗಲ್ ನನಗೆ ಹೆವಿ ಬೀಳದೆ ಕಂಪೇರ್ ಟು ಸೆಕ್ಷನ್. ಬಟ್ ಏನಂದ್ರೆ ಫಾರ್ ದ ವೆದರ್ ಫಾರ್ ದ ಯೂರಿನ್ ಅದು ಉಚ್ಚೆ ಮಾಡತ್ತಲ್ಲ, ಅವಾಗ ಸೆಕ್ಷನ್ ಎಷ್ಟು ಪೇಂಟ್ ಹೊಡೆದ್ರು 2 ಇಯರ್ಸ್ 3 ಇಯರ್ಸ್. ಇದು ಹೈಟೆಕ್ದಲ್ಲೆಲ್ಲ ಸುಮಾರು ಜನ ಹೇಳ್ತಾರೆ ಯಾರು ಅಷ್ಟು ಸುಲಭವಾಗಿ ಪೇಂಟ್ ಹೊಡಿಯಕ್ ಆಗಲ್ಲ. ಒಂದ್ ಆಂಗ್ಲರಿಂದ ಇನ್ನೊಂದ್ ಆಂಗ್ಲರ್ಗೆ ಎಷ್ಟು ಕೊಟ್ಟಿದೆ? 8 ಅಡಿ ಗ್ಯಾಪ್ ಕೊಟ್ಟಿದ್ರೆ. 8 ಅಡಿ ಗ್ಯಾಪ್ ಇದೆ, 49 ಪಿಲ್ಲರ್ಗಳಿದೆ. 49 ಪಿಲ್ಲರ್ 3 ಅಡಿ ಒಳಗಡೆ ಹೋಗಿದೆ, 3 ಅಡಿ ಒಳಗಡೆ ಭೂಮಿ ಒಳಗಡೆ 3 ಅಡಿ ಒಳಗಡೆ ಹೋಗಿದೆ. 2 ಅಡಿ ಸಾಕಿತ್ತು ಟು ಬಿ ಆನ್ ದ ಸೇಫ್ ಸೈಡ್, ಯಾಕಂದ್ರೆ ನಮ್ದು ಸಿಮೆಂಟ್ ಶೀಟ್ ವೇಟ್ 3 ಟನ್, ಬರೀ ಸಿಮೆಂಟ್ ಶೀಟ್ ವೇಟ್ 3 ಟನ್ ಇದೆ. ಸೊ ಅದಕ್ಕೆ ಆ ವೇಟ್ ಸಸ್ಟೈನ್ ಮಾಡ್ಬೇಕಂತ ನಾನು ಹಾಕಿರೋದು. ಸೆಕ್ಷನ್ ಹಾಕ್ಸಿಲ್ಲ, ಏನಕ್ಕೆ ಇಲ್ಲೆಲ್ಲ ಸೆಕ್ಷನ್ ಇದೆ ಅಲ್ಲ, ಇದು ಸ್ವಲ್ಪ ರಸ್ಟ್ ಹಿಡಿಯತ್ತೆ. ಆಮೇಲೆ ಪೇಂಟಿಂಗು ನಾನು ಬೆಂಗಳೂರಿಂದ ಸೋರ್ಸ್ ಮಾಡಿದೀನಿ, ಮಳವಳ್ಳಿದಲ್ಲಿ ಟ್ರೈ ಮಾಡಿದೆ, ಕನಕಾಪುರದಲ್ಲಿ ಟ್ರೈ ಮಾಡಿದೆ, ರಸ್ಟ್ ಪ್ರೂಫ್ ಪೇಂಟ್ ಇಲ್ಲ, ರಸ್ಟ್ ಪ್ರೂಫ್ ಪೇಂಟ್ ಇಲ್ಲಿ ಸಿಕ್ಕಿಲ್ಲ ಅಂತ. ನಮ್ಮ ಕಸಿನ್ ಹಾರ್ಡ್ವೇರ್ ಇಂದ ನಾನು ಬೆಂಗಳೂರಿಂದಾನೆ ಸೋರ್ಸ್ ಮಾಡಿದೀನಿ. ಇದಕ್ಕೆ ಮೇನ್ ಆಗಿ ಏನೇನೆಲ್ಲ ಮೆಟಲ್ಸ್ ಹಾಕೊಂಡಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಎಲ್ಲ ನಂದು ಪಿಲ್ಲರ್ಸ್ ಆರ್ ಅಪೋಲೋ ಆಂಗಲ್ಸ್. ಆಂಗಲ್ ಏನಕ್ಕಂದ್ರೆ ಇವಾಗ ಪೇಂಟ್ ಹೋಗ್ಬಿಟ್ರು ಇದ್ರ ಮೇಲೆ ಉಚ್ಚೆ ಬಿದ್ರು ರಸ್ಟ್ ಹಿಡಿಯಲ್ಲ. ಸೆಕ್ಷನ್ ಏನಂದ್ರೆ ರಸ್ಟ್ ಹಿಡಿದ್ರೆ ಹೋಲ್ಸ್ ಬರುತ್ತೆ. ಅದು ಯಾವ ಕಂಪನಿ ನೀವು ಹಾಕೊಳ್ಳಿ, ಯಾಕಂದ್ರೆ ನಾನು ಕಬ್ಬಿಣದಲ್ಲಿ ಸುಮಾರು 12 ಇಯರ್ಸ್ ಎಕ್ಸ್ಪೀರಿಯನ್ಸ್, ನಮ್ಗೆ ನಮ್ದೇ ಕಬ್ಬಿಣ ಅಂಗಡಿ ಇತ್ತು. ಆಂಗಲ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ಕೆಲವರೆಲ್ಲ ಅಡಕೆದು ಒಂದು ಇದಾಗ್ತಾರೆ, ಶೀಟ್ ಆಗ್ತಾರೆ. ನೀವು ಇಲ್ಲ, ಅದು ಅಡಕೆದೆ. ನಾನು ಒಂದು ಫಾರ್ಮ್ ಇಲ್ಲೇ ನೋಡ್ಕೊಂಡು, ಇಲ್ಲಿ ನಿಡಗಟ್ಟ ಅಂತ ಇದೆ, ಅಲ್ವ ನೋಡ್ಕೊಂಡ್ ಬಂದಿದೆ. ಅದ್ರಲ್ಲಿ ಏನಂದ್ರೆ ಸ್ವಲ್ಪ ಅವರೇ ಹೇಳ್ಬಿಟ್ರು ಅದು 1.5 ವರ್ಷ 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕು ಅಂತ. ಇವಾಗ ಸಪೋಸ್ ನಾನು 200 ಪ್ರಾಣಿ ಬಿಟ್ಬಿಟ್ಟು ಸಡನ್ಲಿ ಚೇಂಜ್ ಮಾಡ್ಬೇಕಂದ್ರೆ ಎಲ್ಲಿ ಇಳಿಸ್ಲಿ ಪ್ರಾಣಿಗಳಿಗೆ? ಆಗಲ್ಲ. ಇವಾಗ ಆದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್,
ಇವಾಗ ಅವ್ರು ಹೇಳ್ತಾರೆ 9 ಇಯರ್ಸ್ ಅಂತ ನಮಗೆ 6 ಇಯರ್ಸ್ ಬಂದ್ರೆ ಇಟ್ ಇಸ್ ವರ್ತ್ ಓಕೆ ಇದಕ್ಕೆ ಏನು ಕಾಸ್ಟ್ ಬೀಳುತ್ತೆ ಜೊತೆಗೆ ನೀವು ಎಲ್ಲಿಂದ ಅಂತ ಹೇಳಿದ್ರಿ ನೀವು ನಾನು ಕೊಯಂಬತ್ತೂರಿಂದ ಸೋರ್ಸ್ ಮಾಡಿದೆ ಹೈಯೆಸ್ಟ್ ಕ್ವಾಲಿಟಿ ಅವರತ್ರನೇ ನಾಲ್ಕು ಐಟಂ ಒಂದು ತೋರಿಸಿ ಒಂದು ಸೀಟ್ ಹೆಂಗಿದೆ ಅಂತ ಸ್ವಲ್ಪ ನಮ್ಮ ಶುಗರ್ ಎತ್ಕೋಬಹುದು ಇದನ್ನ ಇದೆ ಬನ್ನಿ ನೋಡಿ ಇದನ್ನ ಇವಾಗ ಅವರು ನನಗೆ ಅಲ್ಲಿ ಇದರಲ್ಲಿ ನಿಮಗೆ ಕಲ್ ಕಲರ್ ಎಲ್ಲ ಸಿಗುತ್ತೆ ಅಲ್ಲಿ ಅದನ್ನ ಬ್ಲೂ ಮತ್ತೆ ಇದನ್ನ ಬ್ಲೂ ಇದೆ ಇದೆ ಗ್ರೀನ್ ಬಟ್ ಗ್ರೀನ್ ಕ್ವೈಟ್ ಕಾಮನ್ ಎಲ್ಲಾ ಕಡೆ ನಾನು ಗ್ರೀನ್ ಏ ನೋಡಿದಿನಿ ಸಮಥಿಂಗ್ ಲೆಟ್ ಇಟ್ ಬಿ ಡಿಫರೆಂಟ್ ಅಂತ ನಾನು ಇದು ಡ್ಯೂರಬಿಲಿಟಿ ಎಷ್ಟು ಬರಬಹುದು ಎಷ್ಟು ಬರಬಹುದು 900 ಕೆಜಿಸ್ ಲೋಡ್ ಬೇರಿಂಗ್ ಕೆಪಾಸಿಟಿ ಸೆಂಟರ್ ಪಾಯಿಂಟ್ ಆಮೇಲೆ ಇದು ಮಾಮೂಲ ಅಂದ್ರೆ ಸ್ಮೂತ್ ಬರುತ್ತೆ ಇದು ನಾನು ಸ್ವಲ್ಪ ಗ್ರಿಪ್ ಬರಲಿ ಅಂತ ಡಾಟ್ 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 ಇದೆ ಅಲ್ಲ ಇದು ಗ್ರಿಪ್ಪಿಂಗ್ ಗೆ ಇದು ಪ್ರಾಣಿ ಸ್ಲಿಪ್ ಆಗಲ್ಲ ಚಿಕ್ಕ ಮರಿ ಹುಡ್ದ್ರು ಕಾಲ್ ಸಿಕ್ಕಾಕೊಳ್ಳಲ್ಲ ಇದು ನಮ್ಮ ರೀಪರ್ ದಲ್ಲಿ ಆಗಲ್ಲ ಇವಾಗ ರೀಪರ್ ನಾನೇ ಮಾಡ್ಬಿಟ್ಟು ಅದೇನಾಗತ್ತೆ ಅಂದ್ರೆ ಸಮ್ಮರ್ ಸೀಸನ್ ಟು ವಿಂಟರ್ ಸೀಸನ್ ಬಂದ್ರೆ 1.5 inch ಜರುಗತ್ತದು ಲೆಂತ್ ಸೊ ಇಲ್ಲಿ ಏನಾದ್ರೆ 3/4 inch ಆಗತ್ತೆ ಇಲ್ಲಿಂದ 3/4 inch ಆಗತ್ತೆ ಆ 1 inch ದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಖಂಡಿತ ಇದು ನೀವು ಮಾಡೋದು ತುಂಬಾ ವ್ಯವಸ್ಥಿತವಾಗಿ ಇದನ್ನ ಹೇಳಿದ್ರಲ್ಲ ಇದು ಅಡಕೆದು ಏನಾದ್ರು ಕೂಡ ಪಟ್ಟಿಗಳ ಲಾಂಗ್ ಲಾಸ್ಟಿಂಗ್ ಅವೆಲ್ಲ ಈಗ ಕಾಲಿಟ್ಟ ತಕ್ಷಣ ಎಲ್ಲ ಆಗ್ಲಾಗುತ್ತೆ ಸ್ವಲ್ಪ ಗ್ರಿಪ್ ಡಾಟೆಡ್ ಇದೆ ಇದು ರಫ್ ಫಿನಿಶ್ ಇವಾಗ ನಾವು ಬಾತ್ರೂಮ್ ದಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ ಹೆಂಗ್ ಹಾಕ್ತೀವಿ ಫ್ಲೋರಿಂಗ್ ಸ್ಲಿಪ್ ಆಗಬಹುದು ಇದು ಸೇಮ್ ಆಂಟಿ ಸ್ಕಿಡ್ ಇದು ರಫ್ ಇದೆ ಅಲ್ಲ ಇದು ಆಂಟಿ ಸ್ಕಿಡ್ ಪ್ರಾಣಿ ಸ್ಕಿಪ್ ಆಗಲ್ಲ ಅದರಲ್ಲಿ ಸ್ಕಿಪ್ ಆಗೋದಿಲ್ಲ ಓಡಬಹುದು ಏನೋ ಆಗಲ್ಲ ಒಟ್ಟಲ್ಲಿ ನಿಮ್ಗೆ ಇದನ್ನ ಕೊಯಮಂತರಿಂದ ನೀವು ತರಿಸಿದ್ರೆ ಇದ್ರ ಜೊತೆಗೆ ನೀವು ಇನ್ನೊಂದೇನೋ ಬೇರೆ ಬೇರೆ ಇವಾಗ ಇದೆಲ್ಲ ಪಾರ್ಟಿಷನ್ ಮಾಡಿಸ್ತಾ ಇರೋದು ನಾನು ಇದರಲ್ಲಿ ಪಾರ್ಟಿಷನ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಒಂದ್ ಸೆಕ್ಷನ್ ಬಂದ್ಬಿಟ್ಟು ಈ ಕಡೆ ಲಾಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಬರೀ ಬಂಡೂರ್ಗೆ ಇಕ್ಕಿದ್ದೀನಿ ಬಂಡೂರ್ದಲ್ಲೂ ಅದರಲ್ಲಿ 2 divisions ಇದೆ ಒಂದು ನಾನು ಮೇಲ್ ಫಾರ್ ಬಕ್ರೀದ್ ಪರ್ಪಸ್ ಅದನ್ನ ಫ್ಯಾಟ್ನಿಂಗ್ ಮಾಡ್ಬಿಡ್ತೀವಿ ಬಕ್ರೀದ್ಗೆ ಸೇಲ್ ಮಾಡ್ತೀವಿ ಇನ್ನೊಂದು ಬ್ರೀಡಿಂಗ್ ಪ್ರೋಗ್ರಾಮ್ ಇದೆ ಅಲ್ಲ ಅದರಲ್ಲಿ 7 sections ಇದೆ ಒಂದರಲ್ಲಿ ಪ್ರೆಗ್ನೆಂಟ್ ಇರೋದು ಸೆಪರೇಟ್ ಇಕ್ತೀನಿ ಇನ್ನೊಂದರಲ್ಲಿ ಮರಿ ಹಾಕಿರೋದು ಪ್ಲಸ್ ಸೆಪರೇಟ್ ಕೇಜು ಮರಿಗಿರುತ್ತೆ ಅಗಲೋದಲ್ಲಿ ಅಲ್ಲಿ ಬಿಡ್ತೀವಿ ತಿರ್ಗಾ ಹಾಲು ಯಾವಾಗ ಕುಡಿಬೇಕು ಆವಾಗ ಆಚೆ ಬರುತ್ತೆ ತಿರ್ಗಿ ಆಮೇಲೆ ಒಳಗಡೆ ಹಾಕ್ಬಿಡ್ತೀವಿ ತಾಯಿನೂ ಸೇಫ್ ಇರುತ್ತೆ ಮರಿನೂ ಸೇಫ್ ಇರುತ್ತೆ ಇನ್ನೊಂದು ನೆಕ್ಸ್ಟ್ ದೊಡ್ಡ ಸೆಕ್ಷನ್ ಬಂದ್ಬಿಟ್ಟು ಮೇಕೆಗಳಿಗೆ ಇಕ್ಕಿದ್ದೀನಿ ನಾನು ಮೇಕೆಗಳಿಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರಬೇಕು ಅದೇ ಸಿಂಗಲ್ ಕಂಪಾರ್ಟ್ಮೆಂಟ್ ಏನು ಅವಶ್ಯ ಇದೆ ಓಪನ್ ಇರಬಹುದು ಅದರಲ್ಲಿ ಲಾಸ್ಟ್ ಸೆಕ್ಷನ್ ಬಂದ್ಬಿಟ್ಟು ನಮ್ದು ಸ್ಪೆಷಲ್ ಬಕ್ರೀದ್ ಪರ್ಪಸ್ ಟಗರ್ ಬರುತ್ತೆ ಆ ಮೀನ್ಗಳಿರ್ಬೋದು ಮಾಚರ್ಲ ಇರ್ಬೋದು ಅದಕ್ಕೆ ಹೆಂಗಂದ್ರೆ ಇಂಡಿವಿಜುವಲ್ ಆಗಿ ಕಟ್ಟಿ ಸಾಕ್ಬೇಕದು ಯಾಕಂದ್ರೆ ಒಂದಕ್ಕೆ ಒಂದು ಗುದ್ದಾಡತ್ತದು ಆಫ್ಟರ್ 2 teeth ಅವ್ರಿಗೆ ಆ ಹಾರ್ಮೋನ್ಸ್ ಇನ್ಕ್ರೀಸ್ ಆದಾಗ ಅದು ಗುದ್ದಾಡೋದು ಜಾಸ್ತಿ ಕೊಂಬು ಹೊಡೆದೋಗ್ಬಿಟ್ರೆ ನಮ್ಗೆ ಪ್ರಯೋಜನ ಇಲ್ಲ ಪ್ರಾಣಿ ಅದು ಕಟ್ಟಿಂಗೇ ಕಳ್ಸೋ ಅದಕ್ಕೆ ಏನ್ ಮಾಡ್ತೀವಿ ನಾವು ಕೊಂಬುದಲ್ಲೇನೆ ಹೋಲ್ ಹಾಕ್ಬಿಟ್ಟು ಅದಕ್ಕೆ 7 ಕಡೆ ಟೈ ಮಾಡ್ಬಿಡ್ತೀವಿ ಅದಕ್ಕೇನೋ ತೊಂದರೆ ಆಗಲ್ಲ ಬಟ್ ಏನಂದ್ರೆ ಇಲ್ ಬಿ ವೆರಿ ಸೇಫ್ ಅಂಡ್ ಸೌಂಡ್ ಅಂತ ಅಷ್ಟೇ ಈ ಒಂದು ಇದುವರೆಗೂ ನೀವು ಈ ಒಂದು ಶೆಡ್ಗೆ ಎಷ್ಟು ಖರ್ಚು ಮಾಡಿದ್ರೆ ಫಿನಿಶ್ ಆಗೋದಕ್ಕೆ ಎಷ್ಟು ಆಗ್ಬೋದು ಇವಾಗ ನಂದು ಬಜೆಟ್ ಇರೋದೇನೆ 20 lakhs ಟು ಬಿ ವೆರಿ ಫ್ರಾಂಕ್ ಎನಫ್ 20 lakhs ಫುಲ್ ಫಿನಿಶ್ ಸ್ವಲ್ಪ ಮೇಲಕ್ಕೆ ಆಗೇನು ಸ್ವಲ್ಪ ಇಲ್ಲ ಅದ್ರಲ್ಲಿ ಏನಂದ್ರೆ ಇವಾಗ ನಾವು ಡ್ರಿಂಕರ್ಸ್ ಹಾಕ್ತೀವಿ ಫೀಡರ್ಸ್ ಹಾಕ್ತೀವಿ ಸೆಪರೇಟ್ ಕಂಪಾರ್ಟ್ಮೆಂಟ್ ಫಾರ್ ಬೇಬೀಸ್ ಫಾರ್ ಪ್ರೆಗ್ನೆಂಟ್ ಅವೆಲ್ಲ ಇದೆ ಇನ್ನು ಸ್ವಲ್ಪ ಕಬ್ಬಿಣ ಬರೋದು ಇದೆ ನೀವು ಪೇಂಟ್ ಬೇರೆ ಕಡೆ ಹೊಡಿಸ್ತಾ ಇದ್ದೀನಿ ಹಿಡಿಯಲ್ಲ ಇದರಲ್ಲಿ ಇದಕ್ಕೆ ಯೆಲ್ಲೋ ಆಕ್ಸೈಡ್ ರೆಡ್ ಆಕ್ಸೈಡ್ ಹೊಡಿಯೋದ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇದೆ ಅಲ್ಲಿ ಅದು ರಸ್ಟ್ ಶೀಲ್ಡ್ ಯಾವ್ದೇ ಕಣಕ್ಕೂ ರಸ್ಟ್ ಎಷ್ಟು ವರ್ಷ ಬರ್ಬೋದು ಬಳಕೆ 5 years ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ 3 coats ಹೊಡಿಸ್ತಾ ಇರೋದು ನಾನು ಇದು ಏಷ್ಯನ್ ಪೇಂಟ್ಸ್ ಏನೇ ಅದಕ್ಕೆ ಇಲ್ಲಿ ಏಷ್ಯನ್ ಪೇಂಟ್ಸ್ ಸಿಗಲ್ಲ ಇದರಲ್ಲಿ ಇದೆ ಎಲ್ಲ ನೋಡಿದೆ ರಸ್ಟ್ ಶೀಲ್ಡ್ PU ಎನಾಮೆಲ್ ಅದು ರಸ್ಟ್ ಶೀಲ್ಡ್ ರಸ್ಟ್ ಶೀಲ್ಡ್ ಹಂಗಂದ್ರೆ ರಸ್ಟ್ ಬರಲ್ಲ ಜಂಗ್ ಬರಲ್ಲ ಅಂತ ರಸ್ಟ್ ಮತ್ತೆ ರಸ್ಟ್ ಶೀಲ್ಡ್ ಅಂತ ಅನ್ಬಿಟ್ಟು PU ಅಂತ ಇರುವಂತದ್ದು ನನಗೆ ಆಕ್ಚುಲಿ ಸೇಫ್ ಟೈಮ್ ಏನಕ್ಕಂದ್ರೆ ನಾನು ರೆಡ್ ಆಕ್ಸೈಡ್ ಹೊಡಿಯೋದು ಟೈಮ್ ವೇಸ್ಟ್ ತಾನೆ ಇದು ರೆಡ್ ಆಕ್ಸೈಡ್ ಎಲ್ಲ ಅವಶ್ಯಕತೆ ಇಲ್ಲ ಕಬ್ಬಿಣ ಹೆಂಗ್ ಬರುತ್ತೆ ಆ ಹೊಸ ಕಬ್ಬಿಣಗೆ ಆಯಿಲ್ ಇರುತ್ತೆ 6 days ನಾವು ಹಂಗೆ ಬಿಡ್ತೀವಿ ಬಟ್ಟೆಯಿಂದ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಒಂದ್ಸತಿ ಪೇಂಟ್ ಬಿಟ್ಬಿಟ್ಟು 3 coats ನನಗೆ 5 to 6 years ಬರುತ್ತೆ ಆಮೇಲೆ ಬೇಕಂದ್ರೆ ರೀಪೇಂಟ್ ಮಾಡ್ಕೊಂಬಿಡಿ ಇದು ಒಂದೇ ಕೋಟ್ ಆಗಿರೋದು ಇನ್ನೂ 7 coats ಆಗ್ಬೇಕು ನಂದು ಈ ಫಸ್ಟ್ ಇದು ನೋಡಿದ್ರೆ ಎನಾಮೆಲ್ ನೋಡಿದ್ರೆ ಇದೆ ಸೇಮ್ ನಾನು ಅದೇ ರೆಡ್ ಆಕ್ಸೈಡ್ ಕಮ್ಮಿ ಆಗತ್ತೆ ಅಂತ ನಾನು ರೆಡ್ ಆಕ್ಸೈಡ್ ಯೂಸೇ ಮಾಡ್ತಾ ಇಲ್ಲ ರೆಡ್ ಆಕ್ಸೈಡ್ ಎಕ್ಸಾಕ್ಟ್ಲಿ 1/2 the price ರೇಟ್ ಅರ್ಧಾನೆ ಆದ್ರೆ ನಾನು ರೆಡ್ ಆಕ್ಸೈಡ್ ಮುಟ್ತಾನೆ ಇಲ್ಲ ಎಲ್ಲ ಅದೇ ಇರ್ಲಿ ಅಂತ ಮಾಡಿಸಿದ್ರೆ ಯಾವ್ದು ಇಲ್ಲ ಇದು ನಾನು ಶೀಟ್ ಹತ್ಸಕ್ಕೆ ಬಿಟ್ಟು ಸ್ಲೈಡ್ ತರ ಮಾಡಿದ್ರೆ ಈಗ ನೀವು ಅದು ಶೀಟ್ ಬಂದ್ಬಿಟ್ಟು 12 12 ಒಂದು 10 22 ಇದು ಬಂದ್ಬಿಟ್ಟು ಈ ಕುರಿ ಮರಿಗಳಿಗೆ ಪಾರ್ಟಿಷನ್ ಅಂತ ಹೇಳ್ನಲ್ಲ ಪಾರ್ಟಿಷನ್ ಇಲ್ಲಿ ಕೇಜ್ ಮಾಡಿದ್ದೀನಿ ನೋಡಿ ಈ ತರ ಇರತ್ತೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ರೆಡಿಮೇಡ್ ಟ್ರೇ ಹಾಕ್ತಾ ಇಲ್ಲ ಅದು ಸ್ವಲ್ಪ ಸಣ್ಣ ಬರತ್ತೆ ಲಾಂಗ್ ಲಾಸ್ಟಿಂಗ್ ಇರಲ್ಲ ಸೊ ಇದಕ್ಕೆ ನಾನ್ ಏನ್ ಮಾಡ್ತೀನಿ ಇಲ್ಲಿ ಯು ಹುಕ್ಸ್ ಬರುತ್ತೆ ಇದರಲ್ಲಿ PVC ಪೈಪ್ ಕೂರುತ್ತೆ ಹೆವಿ ಗೇಜ್ ಇದು ಕಂಟಿನ್ಯೂ 70 feet ಗೂ ಇರುತ್ತೆ 70 feet ಅಂದ್ರೆ ಒಂದೇ ರೋದಲ್ಲಿ 60 ಪ್ರಾಣಿಗಳು ತಿನ್ಬಹುದು ಒಂದೇ ರೋದಲ್ಲಿ
ಮತ್ತೆ ಅದು ಫುಡ್ ಹಾಕೋದಕ್ಕೆ ಇದು ಮಾಡಿರುವಂತದ್ದು ನೀವು ಅದು ಇದು ನಾನು ಹಳೆ ಶೆಡ್ ಇತ್ತಲ್ಲ ಆಸ್ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮಾಡಿದ್ದು ಇದು ಡ್ರಮ್ ತಗೊಂಡು ಕಟ್ ಮಾಡಿ ಇವನ್ ದಿಸ್ ಇಸ್ ಗುಡ್ ತುಂಬಾ ಬಾಳಿಕೆ ಬಂತು ಇದು ಬಾಳಿಕೆ ಬಂತು ಇದು ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ವಾರಂಟೈನ್ ಕೇಜ್ ಮಾಡ್ತೀನಿ ಹೊಸ ಲಾಟ್ ಬಂದ್ರೆ ಅದು ಸೆಪರೇಟ್ ಇಕ್ಬೇಕು ಒಂದು 15 20 ಡೇಸ್ ಓಕೆ ಇದನ್ನ ಎಂತ ಮಾಡ್ಸಿದ್ರಿ ಇದು ಇದು ಮಷೀನ್ ಇಂದ ಕಟ್ ಮಾಡಿಸಿ ಮರಿಗಳಿಗೆ ಸ್ವಲ್ಪ ಓಪನ್ ಬಿಡಬೇಕು ಸೋ ಅದು ರಿಂಗ್ ತರ ಇರುತ್ತೆ ನೀವು ಓಪನ್ ಮಾಡಿ ಎಲ್ಲಾದ್ರೂ ಬಿಸಿಲಿತ್ತು ಬಿಸಿಲು ಕಾಯಬೇಕು ಅದು ಮೇಲೆ ಏಕಕಾಗಲ್ಲ ಸ್ವಲ್ಪ ಕೆಳಗಡೆ ಇಳಿಸಿ ಸ್ಲೈಡ್ ಇಂದ ಆಚೆ ಬಿಡ್ಬಿಡಿ ಸ್ವಲ್ಪ ಓಡಾಡ್ಲಿ ಹತ್ತಡಿ ಗ್ಯಾಪ್ದಲ್ಲಿ ಈ ಮೆಷಿನ್ ಎಂತ ಯೂಸ್ ಮಾಡ್ತಿದ್ರಿ ಇದು ಹೈಟ್ ಜಾಸ್ತಿ ಇಕ್ಕಿದ್ದೀನಿ ಬಕ್ರಿ ಇದು ಇನ್ನೊಂದು ಬಂಡೂರ್ ಫಾರ್ ಬ್ರೀಡಿಂಗ್ ಪ್ರೋಗ್ರಾಮ್ ಇದು ಇದಾಗ್ತಿರಲ್ಲ ನಿಮಗೆ ಶೀಟ್ ಹಾಕ್ತಿರಲ್ಲ ನೀವು ಈ ತರದ ಹಾಕಿದ್ರಲ್ಲ ಯಾಕೆ ಇಲ್ಲ ಇವಾಗ ಕೂಲಿಂಗ್ ಶೀಟ್ ಮೆಟಲ್ ಬರುತ್ತಲ್ಲ ಅದರಲ್ಲಿ ಏನಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಅದು ತುಂಬಾ ಶೆಕೆ ಕೊಡುತ್ತೆ ತುಂಬಾ ತುಂಬಾನೇ ಅಂದ್ರೆ ತುಂಬಾ ಅದು ಎಷ್ಟೇ ಎಕ್ಸಾಸ್ಟ್ ಆಗಿದ್ರು ಆಗಲ್ಲ ನಮ್ಗೆ ವಿಂಟರ್ ದಲ್ಲಿ ಡ್ಯೂ ಡ್ರಾಪ್ಸ್ ತರ ಮೇಲಿನ ನೀರು ಸೋರ್ತಾ ಇರುತ್ತೆ ಸೊ ಅದಕ್ಕೆ ತಿರ್ಗಾ ಮರಿಗಳಿದ್ರೆ ನೆಗಡಿ ಅವೆಲ್ಲ ಆಗತ್ತೆ ಅಂತ ನಾನು ಅದ ಹಾಕ್ಸಿಲ್ಲ ಸಿಮೆಂಟ್ ಶೀಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಹಳೆ ಶೆಡ್ ದಲ್ಲಿ ಸೊ ಅದು ಗೇಮ್ ಗುಡ್ ರಿಸಲ್ಟ್ ಸೊ ಅದರಲ್ಲಿ ನಾನು ಅದಕ್ಕೆ ಕೆಳಗಡೆ ಇದು ಮಾಡಿದ್ರಲ್ಲ ಇದು ಎಷ್ಟು ಇದು 3 ಅಡಿ ಕೆಳಗಡೆ ಹೋಗಿದೆ 3 ಅಡಿ ಕೆಳಗಡೆ ಹೋಗಿದೆ ಕಬ್ಬಿಣನೂ 3 ಅಡಿ ಹೋಗಿದೆ ಹಾ ಕಬ್ಬಿಣನೂ 3 ಅಡಿ ಹೋಗಿದೆ ಇವಾಗ ನಾವು ಕೆಲಸ ಮಾಡಕಂತ ಇದು ನಾನು ರೀಪರ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಕೆಲಸ ಮಾಡಕಂತ ಆಮೇಲೆ ಚೇಂಜ್ ಮಾಡಿ ಪಿವಿಸಿ ಶೀಟ್ಸ್ ಬಂದಿದೆ ಒಂದ್ಸತಿ ಪಿವಿಸಿ ಶೀಟ್ ಫಿಕ್ ಮಾಡಿ ಕುರಿಗಳಿಗೆ ಓಡಿಸ್ತೀನಿ ಅದು ಹೆಂಗ್ ಓಳತ್ತೆ ನೋಡೋಣ ಯಾಕಂದ್ರೆ ಲೆಂತ್ ಜಾಸ್ತಿ ಇದೆ ಆಮೇಲೆ ಇದು ರಿಪ್ಲೇಸ್ ಮಾಡ್ತೀರಾ ನೀವು ಹಾ ಇದಿಲ್ಲ ಅಂದ್ರೆ ಇವಾಗ ಇದ್ರಲ್ಲಿ ಸ್ಲಿಪ್ ಆದ್ರೆ ಇದು ಹಾಕ್ತೀನಿ ಇದ್ರಲ್ಲಿ ಆದ್ರೆ ಅದೇ ಹಾಕ್ತೀನಿ ಹಂಗ ಮಾಡ್ತಾ ಇರೋದು ಇವಾಗ ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್ ಇದೆ ಅಲ್ಲ ನಾನು ಬ್ಲಾಕ್ ಕಲರ್ ದಲ್ಲಿ ಇದು ವಾಕ್ ವೇಗೆ ಮಾಡ್ತೀನಿ ನಾವು ನಡೆಯೋದು ನೋಡಕ್ಕೆ ಭಯ ಅಷ್ಟೇನೆ ಇದು ವಿತೌಟ್ ಜಾಯಿಂಟ್ ನೀವು ನಿಂತ್ಕೊಂಡ್ಬಿಟ್ರು ನಿಲ್ಲತ್ತೆ ಯಾಕಂದ್ರೆ ಇದು ಕ್ಲಾಂಪ್ಸ್ ಇದೆಲ್ಲ ಗ್ರೂವ್ ಇದು ಇದು ಒಂದಕ್ಕೊಂದು ಲಾಕ್ ಆಗೋದು ಇದೆಲ್ಲ ಸುಮಾರು ವರ್ಷ ನೀವ್ ಎಷ್ಟಾದ್ರೂ ಜಂಪ್ ಮಾಡ್ಕೊಳ್ಳಿ ಅವ್ರು ಹೇಳಿರೋದು ಅವರು ಹ್ಯಾಮರ್ ಟೆಸ್ಟ್ ಇಟ್ಟಿಗೆ ಟೆಸ್ಟ್ ಕಾರ್ ಎಲ್ಲ ಹಚ್ಬಿಟ್ಟು ನನ್ಗೆ ಪರ್ಸನಲಿ ಕೋಯಂಬತ್ತಾದಲ್ಲಿ ತೋರಿಸ್ರು ಬಟ್ ಅಂದ್ರೆ ನಮ್ ಕ್ವಾಲಿಟಿ ನೋಡಿ ಹೇಳ್ಬಿಡ್ತೀವಿ ನಾವು ಎಷ್ಟಿದೆ ಬಟ್ ಅದೇ 6 mm ಗೆ ತಡೀತದೆ ಏನ್ ತೊಂದ್ರೆ ಇಲ್ಲ ಎಸ್ ಆರಾಮ್ಸೆ ಏನಿಡೆ ಏನಿಡೆ ಈಗ ಎಲ್ಲಾದ್ರು ಇದೇ ತರ 6 mm ಹಾಕಿದ್ರೆ ಟೋಟಲ್ ಫುಲ್ ಬರೀ ಫ್ಲಾಟ್ ಗಳು ಇದು ಕಾರಣ ಹಾಕಿದ್ರು ಬರೀ ಕೂರಕ್ಕೆ ಶೆಡ್ ನಂದು ನಿಂತಿರೋದು ಈ ಆಂಗಲ್ ಮೇಲೆ ಆದ್ರೆ ಈ ಕೂರಕ್ಕೆ ನಾನು ಹಾಕಿದೀನಲ್ಲ ಇದ್ರದೇ ವೇಟ್ 1.75 ಟನ್ ಬರೀ ಇದು ಬೆನಿಫಿಟ್ ಏನಂದ್ರೆ ಇದು ಗ್ರೂವ್ ಹಿಡಿಯತ್ತೆ ಅಂತ ಅಷ್ಟೇನೆ ಪ್ರಯೋಜನ ಅದೇನೆ ನಂದು ಶೆಡ್ ಇದ್ರ ಮೇಲೆ ನಿಲ್ಲಿಲ್ಲ ಇದ್ರ ಮೇಲೆ ನಿಂತಿರೋದು ಆ ಪೋಲ್ ಮೇಲೆ ನಿಂತಿರೋದು ಆದ್ರೆ ಇದು ಹಾಕಿಲ್ಲ ಅಂದ್ರೆ ಇದು ಕೂರ್ಸಕ್ ಆಗಲ್ಲ ಇವಾಗ ಲಾಂಗ್ ಲಾಸ್ಟಿಂಗ್ ಇವಾಗ ಇದು ರೀಪರ್ ದಲ್ಲಿ ಮಾಡಿದ್ರೆ ಇಷ್ಟು ಅವಶ್ಯಕತೆ ಇರ್ಲಿಲ್ಲ ಬಟ್ ಅದೇ ಇದು ಒಟ್ಟಲ್ಲಿ ಇದು ಪಾತ್ ವೇ ಮಾಡ್ಕೊಂಡಿದ್ರೆ ನೀವು ಹೋಗೋದಿಕ್ಕೆ ಬ್ಲಾಕ್ ಇದು ಸುಮ್ನೆ ನಾವು ಮೆಜರ್ಮೆಂಟ್ ಎಕ್ಕಿರೋದು ಈ ಸೆಕ್ಷನ್ ಇಲ್ಲಿಂದ ಬರುತ್ತೆ ಅಲ್ಲಿಂದ ಅಲ್ಲಿ ಒಂದು ಬ್ಲಾಕ್ 2 ಲೈನ್ ಬರುತ್ತೆ 4 ಅಡಿಗೆ 60 ಅಡಿ ಅಲ್ಲಿ ನಾವ್ ನಡಿಯಕ್ಕೆ ಮಾರ್ಕಿಂಗ್ ಅದು ಸೆಪರೇಟ್ ಕಲರ್ ಕುರಿ ಇರೋದು ಇದು ನಡ್ಕೊಂಡು ಹೋಗೋದಿಕ್ಕೆ ಅಂತ ಅಲ್ಲಿಗೆ ಹೋಗೋದಿಕ್ಕೆ ಕಲರ್ ಬೇರೆ ಇರಬೇಕು ಕಲರ್ ಇರ್ಬೇಕು ಅಂತ ಡಿಸೈನ್ ಚೆನ್ನಾಗಿ ಗಲೀಜ್ ಇದ್ರು ಕಾಣಿಸಲ್ಲ ಅಂತ ಹೌದು ಇದು ರೀಪರ್ ಏನಂದ್ರೆ ರೀಪರ್ ಸ್ಲೈಡ್ ಇದೆಲ್ಲ ಇದು ಡೌನ್ ಕುರಿ ಮೇಕೆ ಓಡಿದ್ರೆ ಅಷ್ಟು ಇದಾಗಲ್ಲ ಪ್ಲಾಸ್ಟಿಕ್ ದಲ್ಲಿ ಸ್ಲಿಪ್ ಆಗ್ಬೋದು ಅಂತ ನನಗೆ ಭಯ ಅಂತ ಅದಕ್ಕಷ್ಟೇ ಯಾವ್ದು ಕಂಫರ್ಟ್ ಇರುತ್ತೆ ಕುರಿ ಮೇಕೆಗಳಿಗೆ ಅದು ನಮ್ದಿಲ್ಲ ನಾವು ಮನುಷ್ಯರು ಹೆಂಗದು ನಡಿಬೋದು ವಿ ಆರ್ ಸೋಷಿಯಲ್ ಅನಿಮಲ್ಸ್ ಒಂದ್ ಗ್ರಿಲ್ ಹಾಕಿದ್ರೆ ಹಿಡ್ಕೊಂಡು ನಮ್ ಲೇಬರ್ ಹುಲ್ಲು ಎತ್ಕೊಂಡು ಮೇಲೆ ಹೋಗ್ಬೋದು ಕುರಿಗಳು ಮೇಕೆಗಳು ಕೆಳಗಡೆ ಓಡ್ ಬರುವಾಗ ಜಾರಿ ಬೀಳ್ಬಾರ್ದು ಜಾರಿ ಬೀಳುವಂತ ಚಾನ್ಸಸ್ ಕಡಿಮೆ ಇದರಲ್ಲಿ ಕಮ್ಮಿನೇ ಪ್ಲಾಸ್ಟಿಕ್ ದಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಇವಾಗ ಇಷ್ಟು ಖರ್ಚು ಮಾಡ್ಬಿಟ್ಟು ನಾವು ಬರೀ ಸ್ಲೈಡ್ ಗೆ ದುಡ್ಡು ಉಳ್ಸಕ್ ಆಗಲ್ಲ ನಾವು ನನ್ನ ಪ್ರಕಾರ ರೀಪರ್ ದಲ್ಲಿ ಗ್ರಿಪ್ ಓಡಾಡಕ್ಕೆ ಖಂಡಿತ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇವಾಗ ನಾವು ನಡೀತಾ ಇದೀವಲ್ಲ ಇಲ್ಲಿ ನಮ್ದು ಚಾಪರ್ ಮಿಷಿನ್ ಬಿಡ್ತೀನಿ ಆ ಗ್ರಾಸ್ ಕಟ್ ಮಾಡ್ಕೊಂಡು ಇವ್ರ ಬಂಡಲ್ಗೆ ಬಿಟ್ಟು ಇಲ್ಲಿ ಚಾಪ್ ಮಾಡ್ಕೊಂಡ್ಬಿಟ್ರೆ ಹಿಂಗೆ ಹಾಕೊಂಡು ಹಿಂಗೆ ಇಲ್ಲಿ ನಾನು ಫೀಡಿಂಗ್ ಕೊಡಿಸ್ಬಿಡ್ತೇನೆ ಆ ಮುಂದೆ ಝೋನ್ ದಲ್ಲಿ ಫೆನ್ಸಿಂಗ್ ಮಾಡ್ತೀನಿ ಒಂದು 30 ಅಡಿಗೆ 100 ಅಡಿ ಅಗಲೊದ್ದು ಬಿಸಿಲು ಏನಾದ್ರು ತಿನ್ಬೇಕಂದ್ರೆ ಮರಿಗಳು ಹಂಗೆ ಬಿಡ್ತೀನಿ ಕೆಳಗಡೆ ಒಂದು 3 ಅವರ್ ಇರಲಿ ಅಂತ ಅಷ್ಟೇ ಈಗ ಟೋಟಲ್ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರೆ ನೀವು ಹೌದು ಡ್ರಿಂಕರ್ ಸೆಪರೇಟ್ ಫೀಡರ್ ಸೆಪರೇಟ್ ಈಗ ಮೇಲ್ಗಡೆ ಮಾಡಿದ್ರಲ್ವ ಈಗ ಶೀಟ್ ಇದೆಲ್ಲ ಮಾಡಿದ್ರಲ್ಲ ನೀವು ಸ್ಲೋಪ್ ಆಗಿ ಮಾಡಿದಿರಲ್ವಾ
ಸ್ಲೋಪ್ ಇದೆ. ಇವಾಗ ತುಂಬಾ ಜಾಸ್ತಿ ಮಾಡಿದ್ರು ತಿರುಗಾ ನಮ್ಗೆ ಕಷ್ಟ, ಅದು ಟೇಪರ್ ಜಾಸ್ತಿ ಆಗ್ಬಿಡತ್ತೆ. ಇಲ್ಲಿಂದ ಅಲ್ಲಿ ಮೇಲಕ್ಕೆ ಟಾಪ್ ಸೆಂಟರ್ ಪಾಯಿಂಟ್ 10 feet ಸೆಂಟರ್ ಪಾಯಿಂಟ್ 10 feet ಬರ್ತಾ ಬರ್ತಾ ಎಡ್ಜ್ 7 feet ಅಂದ್ರೆ ಸ್ವಲ್ಪ ಉಸಿರಾಡಿದ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, 7 feet ಇದ್ರೆ ಸಾಕ ಶೆಕೆ ಆಗತ್ತಲ್ಲ, ಅದಕ್ಕೆ ಹೇಳೋದು ದಿಸ್ ಇಸ್ ಹೈಟೆಕ್. ಕೆಲಿಳಿಂದ ಗಾಳಿ ಓಡಾಡ್ತಾ ಇದೆ ಅಲ್ಲ. ಹೌದು, ಇಲ್ಲಿ ಇಲ್ಲಿ ಸುಮಾರು 7 feet ಇದೆ ಅಲ್ವಾ. ಸಪೋಸ್ ಇದು ಫುಲ್ ಗೋಳೆ ಇರ್ತಿದ್ರೆ ಅದು ಕಮ್ಮಿ ಅಂತ ನಾನು ಒಪ್ಕೊಳ್ತೀನಿ. ತಂಪಿರೋದು ಯಾಕಂದ್ರೆ ಆಲ್ರೆಡಿ ನಾನು ಅಲ್ಲಿ ಒಂದು ಚಿಕ್ಕದು ಮಾಡಿದ್ದೆ, ಎರಡು ಚಿಕ್ಕದು ಮಾಡಿದೆ ಶೆಡ್, ಅದರಲ್ಲಿ ತಂಪಿರ್ತಿತ್ತು. ಅದಕ್ಕೋಸ್ಕರ ನಾವೆಲ್ಲ ಅದು 1 year ಎಕ್ಸ್ಪಿರಿಮೆಂಟಲ್ ಪ್ರೋಸೆಸ್ ಅಲ್ಲಿ ನಡೀತು. ಹಿಂದೆ ಅದು ನೋಡಿಕೊಂಡು ಸ್ವಲ್ಪ ಏನೇನು ಮಿಸ್ಟೇಕ್ಸ್ ಇದೆ ಅದು ರೆಕ್ಟಿಫೈ ಮಾಡಿ ಇದು ಫುಲ್ ಪ್ರೂಫ್ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಮಿ ನನಗೆ ಹೆಂಗೆ ಬೇಕು ಹಂಗೆ ಮಾಡಿ ಸುಮಾರು ಜನ ಹೇಳ್ತಾರೆ, ಬಟ್ ನನ್ನ ಥಾಟ್ ಇರತ್ತಲ್ಲ ಲಾಸ್ಟ್ಲಿ ಯಾರು ಜವಾಬ್ದಾರಿ ನಂದೇ ತಾನೆ, ಅದಕ್ಕೆ ನನ್ಗೆ ಹೆಂಗೆ ಬೇಕು ನಾನು ಹಂಗೆ ಮಾಡಿಸ್ತಾ ಇದ್ದೀನಿ. ಹೌದು ಹೌದು. ಒಟ್ಟಿನಲ್ಲಿ ಎಲ್ಲ ನೀವು ಈಗ ಬೆಂಗಳೂರು ಈ ಕಡೆ ನಿಯರ್ ಎಲ್ಲೋ ತರಿಸಿದ್ರೆ, ನೀವೆಲ್ಲ ಹೊರಗಡೆಯಿಂದ ತರಿಸಿದ್ರೆ ಅಂತ ಆಯ್ತು. ಹಾಂ, ಬೆಂಗಳೂರಲ್ಲಿ ತಿರ್ಗಿ ಇವಾಗ ಮೆಟಲ್ ಸೋರ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ವೇರಿಯೇಷನ್ ಇರತ್ತೆ, ಅಲ್ಲಿ ಕಮ್ಮಿ ಇರತ್ತೆ, ಬಟ್ ಟ್ರಾನ್ಸ್ಪೋರ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಇವ್ರು ಹಿಡಿದ್ರು ಅಲ್ಲಿ ಕೊಡ್ಬೇಕಂದ್ರೆ, ಅದ್ರ ಬದಲು ಇಲ್ಲೇ ನಮ್ಮ ಪರಿಚಯದವ್ರು ಇದಾರೆ ಅವ್ರ ಹತ್ರ ಅವ್ರಿಗೂ ಗೊತ್ತು ನಾನು ಬೆಂಗಳೂರಿಂದಾನೆ ಬಂದಿರೋದಂತ. ಸೊ ನಮ್ಗೆ ರೀಸನಬಲ್ ಆಗಿ ಹಾಕಿ ಕೊಡ್ತಾ ಇದೆ. ಈಗ ಬಂದು ವಿಡ್ತ್ ಬಂದ್ಬಿಟ್ಟು 36 ಲೆಂತ್ ಬಂದ್ಬಿಟ್ಟು ಎಷ್ಟು ಹೇಳಿದ್ರಿ? 70-70. ಇದು ಯಾವಾಗ್ಲೂ ಮಾಡ್ಬೇಕಂದ್ರೆ ಈ ಪ್ಲಾಸ್ಟಿಕ್ ಫ್ಲೋರಿಂಗ್ ಹಾಕ್ಬೇಕಂದ್ರೆ ಆ ಫ್ಲೋರಿಂಗ್ ಲೆವೆಲ್ ದಲ್ಲಿ ನೀವು ಹಾಕೊಂಡು ಹೋಗಿ, ಯಾಕಂದ್ರೆ 2x2 ಬರುತ್ತೆ, ಇಲ್ಲಾಂದ್ರೆ 2x1.5 2 ಅಡಿಗೆ 2 ಅಡಿ ಬರುತ್ತೆ, ಇಲ್ಲಾಂದ್ರೆ 7 ಅಡಿಗೆ 1.5 ಅಡಿ ಬರುತ್ತೆ. ನೀವು ಆ ಲೆಕ್ಕ ಹಾಕೊಂಡು ಇವಾಗ 72-73 ಅಂದ್ರೆ 73ಗೆ ನೀವ್ ಹೆಂಗ್ ಕೂರ್ತೀರಾ ಶೀಟ್? 36 ಅಂದ್ರೆ 18 ಶೀಟ್ ಲೆಕ್ಕದಲ್ಲಿ ಮಾಡ್ಬೇಕಾಗ. ಆಮೇಲೆ ಅದು ಶೀಟ್ ಬಂದಾದ್ಮೇಲೆ 2x2 ಈ ಶೀಟ್ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ರಿ ನೀವು? ಕರೆಕ್ಟ್. ಯಾವಾಗ್ಲೂ ಫ್ರೇಮ್ ಕಟ್ಕೊಂಡ್ ಬಿಡ್ಬೋದು ಅಕಾರ್ಡಿಂಗ್ ಟು ದಟ್ 2x2 ಲೆಕ್ಕ ಇಟ್ಕೊಂಡು 2x2 ಲೆಕ್ಕದಲ್ಲಿ ಇಟ್ಕೊಂಡೆ 2x2. ಆಮೇಲೆ ಇದು ಫ್ಲಾಟ್ ಕೂರಿಸುವಾಗ ಯಾವಾಗ್ಲೂ ಪ್ಲೇಟು ನಿಮ್ಮ ಹತ್ರ ಕೈದಲ್ಲಿ ಇರಬೇಕು. ಪೂರ್ತಿ ನೀವು ತರಿಸಿಲ್ಲ ಅಂದ್ರೂ ಸೇಮ್ ಬ್ರ್ಯಾಂಡ್ ಒಂದು 50 piece ಸ್ಯಾಂಪಲ್ ಇರಬೇಕು, ಯಾಕಂದ್ರೆ ಈ ಗ್ರೂ ಮ್ಯಾಚ್ ಆಗ್ಬೇಕು. ಗ್ರೂ ಮ್ಯಾಚ್ ಆಗಿ ಒಂದೊಂದು ಕಂಪನಿದು, ಒಂದ್ ಕಂಪನಿದು 21 inch ಬಂದ್ಬಿಡತ್ತೆ, 21 inch, ಒಂದ್ ಕಂಪನಿದು 22 ಬರುತ್ತೆ, ಒಂದ್ ಕಂಪನಿದು 23.5 ಬರುತ್ತೆ. ನೀವು ಅಂದಾಜನ ಹಿಂಗೆ ಹಾಕೊಂಡು ಹೋಗ್ಬಿಟ್ರೆ ಆಮೇಲೆ ಅದ್ ಕೂರಿಲ್ಲ ಅಂದ್ರೆ ಇದೆಲ್ಲ ಕಟ್ ಮಾಡ್ಬೇಕು, ಕಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಫ್ರೇಮ್ ನೋಡ್ಕೊಂಡು ಫ್ರೇಮ್ ಪೋಲ್ ಎಲ್ಲ ಮಾಡ್ಕೊಳ್ಳಿ, ಮೇಲೆ ಬೇಕಂದ್ರೆ ಶೀಟ್ ಹಾಕೊಳ್ಳಿ. ಈ ಫ್ಲಾಟ್ ಹಾಕ್ತಿರಲ್ಲ ಇದು ಮಾತ್ರ ನಿಮ್ ಕೈದಲ್ಲಿ ಶೀಟ್ ಇರಬೇಕು, ಫ್ಲೋರಿಂಗ್ ನಿಮ್ ಕೈದಲ್ಲಿ ಇರಬೇಕು. ಇದು PVC ಫ್ಲೋರಿಂಗ್ ಹಾಕ್ತೀರಾ ಅಂದ್ರೆ ಅವಾಗ ನಿಮ್ಗೆ ಒಳ್ಳೇದು, ಇಲ್ಲಾಂದ್ರೆ ಡಬಲ್ ಕೆಲಸ ಆಗುತ್ತೆ. ಕಟ್ ಮಾಡಿ ತಿರ್ಗಾ ಹಾಕ್ಬೇಕು ನೀವು, ಹಾಗೆ ಲೇಬರ್ಗೆ ನೀವು ಪೇ ಮಾಡಬೇಕು. ಈಗ ನೀವು ಎಷ್ಟು ಸಾವಿರ ಈಗ ಕುರಿಗಳು ಸಾಕೋದಾದ್ರೆ ಅಥವಾ ಮೇಕೆ ಸಾಕೋದಾದ್ರೆ ಅಥವಾ ನೀವು ಇನ್ನು ಬೇರೆ ಏನೋ ಸಾಕ್ತೀನಿ ಅಂತ ಹೇಳಿದ್ರೆ, ಕೆಳಗಡೆ ಕೋಳಿ ಸಾಕ್ತೀರಾ ನೀವು? ಇಲ್ಲಿ ಕೆಳಗಡೆ ಕೋಳಿ ಸ್ವಲ್ಪ, ನಮ್ದು ಟರ್ಕಿ ಇದೆ, ಗಿನಿ ಫೌಲ್ ಇದೆ, ಸ್ವಲ್ಪ ಮೈಸೂರು ನಾಟಿ ಅಂತ ಇದೆ. ಎಷ್ಟು ಸಾವಿರ ಸಾಕ್ಬೋದು ಇಲ್ಲಿ ಟೋಟಲ್? ಈಗ ನೀವು ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಮಿನಿಮಮ್ 2000 ಸಾಕ್ಬೋದು, 2000-2500 ಸಾಕ್ಬೋದು ಇದರಲ್ಲಿ. ಮೇಲ್ಗಡೆ ನೀವು ಕುರಿ ಅವೆಲ್ಲ ಸಾಕೋದು ಅಂತಂದ್ರೆ ಇವಾಗ ಹೈಯೆಸ್ಟ್ ಕೆಪಾಸಿಟಿ ಅಂದ್ರೆ 250. ಆದ್ರೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ 250 ಅದು ಲಾಸ್ಟ್ ಯಾವಾಗ ನಿಮಗೆ ಬಕ್ರೀದ್ಗೆ 6 ತಿಂಗಳಿದೆ ಅಂದ್ರೆ ಅವಾಗ ಟಗರ್ ತರ್ಸದ್ ನಾವು. ಅದೇ ಬ್ರೀಡಿಂಗ್ ಪ್ರೋಗ್ರಾಮ್ ಯಾವಾಗ್ಲೂ ನಮ್ದು ಇದ್ದೇ ಇರುತ್ತೆ. ಸೊ ಎನಿ ಟೈಮ್ 200 ಇದ್ದೇ ಇರುತ್ತೆ, 200 ಇದ್ದೇ ಇರುತ್ತೆ ಎನಿ ಟೈಮ್. ಆ ಲಾಸ್ಟ್ 6 months ಒಂದು 50-60 ಸೇರಿಸ್ಬಿಟ್ರೆ 260 ಮ್ಯಾಕ್ಸಿಮಮ್ ಕೆಪಾಸಿಟಿ, ಯಾಕಂದ್ರೆ ಶೆಡ್ ಇದೆಯಿಂದ ಎಲ್ಲ ತುಂಬಿಕೊಳ್ಳಕ್ ಆಗಲ್ಲ. ಅದು ಮಂದ ಕುರಿ ತರ ಸ್ವಲ್ಪ ಅವ್ರಿಗೂ ಸ್ಪೇಸ್ ಬೇಕು, ಪ್ರಾಣಿನೂ ಓಡಾಡಬೇಕು, ಆವಾಗಲೇ ಅದು ಚೆನ್ನಾಗಿ ಬರೋದು. ಒಟ್ಟಿನಲ್ಲಿ ನಾನು ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ ಶೆಡ್ ಫಾರ್ಮ್ ನೀವು ಮಾಡಿರುವಂಥದ್ದು, ಹೈಟೆಕ್ ಆಗಿ ಕಟ್ಟಿದ್ರಿ. ನಿಮ್ಮ ಜೊತೆ ನನಗೆ ಮಾತಾಡಿ ಭಾಳ ಖುಷಿಯಾಯಿತು. ನಮಗೆ ಆ ದೇವರು ಒಳ್ಳೇದು ಮಾಡಲಿ, ಮತ್ತೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಬೇಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಒಂದು ಮಾಡೋಣ, ಫಿನಿಶ್ ಆದ ನಂತರ ಆಗ್ಬಿಡತ್ತೆ ನಿಮಗೆ, ದಯವಿಟ್ಟು ಬನ್ನಿ. ಎಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಜೊತೆಗೆ ಇವರು ಇಲ್ಲಿ ಯಾವ್ಯಾವುದು ಮೇಕೆನು ಸಾಕ್ತಾರಂತೆ, ಮತ್ತೆ ಕುರಿ ಸಾಕ್ತಾರಂತೆ, ಮತ್ತೆ ಇದಕ್ಕೆ ಕೆಳಗಡೆ ಕೋಳಿ ಸಾಕುವಂಥದ್ದು, ಮತ್ತೆ BB380 ಕೋಳಿ ಅದನ್ನು ಕೂಡ ಸಾಕ್ತಾ ಇದ್ದಾರೆ. ಇದೆಲ್ಲ ಫಿನಿಶ್ ಆದ ನಂತರ ಮತ್ತೆ ಒಂದ್ಸರಿ ಬಂದು ನಿಮ್ಮನ್ನ ಈ ಒಂದು ವಿಡಿಯೋದಲ್ಲಿ ಇವ್ರ ಹತ್ರ ಮಾತಾಡಿಸ್ತೀನಿ. ಮತ್ತೆ ಈಗ ಇಲ್ಲಿವರೆಗೂ ಆಗಿರೋ 5 lakh rupees ಖರ್ಚಾಗಿದೆ ಅಂತ ಹೇಳಿದ್ರು. ಈಗ ಫಿನಿಶ್ ಲೆವೆಲ್ಗೆ ಸುಮಾರು ಒಂದು 20 lakh ಬಜೆಟ್ ಅಂತ ಹೇಳ್ತಾರೆ ಒಂದು ಇವರು. ಅಂದ್ರೆ ಲಾಂಗ್ ಲಾಸ್ಟಿಂಗ್ ಸುಮಾರು ಒಂದು ಎಷ್ಟು ವರ್ಷ ಬರ್ಬೋದು ಅಣ್ಣ? ಅದು ಮಿನಿಮಮ್ 10 years. ಮಿನಿಮಮ್ 10 years ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರು ಕೂಡ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಫಿನಿಶ್ ಆದ್ಮೇಲೆ ನಂತರನು ಕೂಡ ಒಂದು ವಿಡಿಯೋ ಮಾಡೋಣ. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಶೆಡ್ನ ಮಾಡೋದಕ್ಕೆ ಇವರು ಏನೇನೆಲ್ಲ ಐಟಮ್ಸ್ಗಳನ್ನ ತರಿಸಿದ್ದಾರೆ, ಮತ್ತು ಬೆಂಗಳೂರಿಂದ ಯಾವುದು ಐಟಮ್ಸ್ಗಳು ತರಿಸಿದ್ದಾರೆ, ಅಬ್ರಾಡಿಂದ ಬೇರೆ ಕಡೆಯಿಂದ ತರಿಸಿರುವಂಥದ್ದು, ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಇರುವಂಥದ್ದು, ಜಾಸ್ತಿ ಡ್ಯೂರಬಿಲಿಟಿ ಬರುವಂಥದ್ದು, ತುಂಬ ಕ್ವಾಲಿಟಿ ಇರುವಂಥದ್ದು ಐಟಮ್ಗಳನ್ನ ತರಿಸಿರುವಂಥದ್ದು, ಈ ಕಬ್ಬಿಣದಾಗಿರ್ಬೋದು, ಇದಕ್ಕೆ ಆ ಒಂದು ವ್ಯವಸ್ಥಿತವಾಗಿ ಮಾಡಿರುವಂಥ ಕಬ್ಬಿಣದ ಆ್ಯಂಗ್ಲರ್ಗಳಾಗಿರ್ಬೋದು ಎಲ್ಲ ತರಿಸಿರುವಂಥದ್ದು, ಮತ್ತು ಅದಕ್ಕೆ ಏನು ಫ್ಲೋರಿಂಗ್ ಏನು ಮಾಡಿದಾರೋ ಅದೆಲ್ಲ ಈ ಕೆಲವೊಂದು ಅಡಿಕೆ ಪಟ್ಟೆಗಳಿಂದ ಮಾಡ್ತಾಯಿದ್ರು, ಈ ಪ್ಲೇಟ್ಗಳಿಂದ ಅದನ್ನು ಮಾಡ್ತಾಳೆ ಇವರು. ಈ ಒಂದು ಶೀಟ್ ತಂದು ಮಾಡಿರುವಂಥದ್ದು
ಎಲ್ಲ ವ್ಯವಸ್ಥಿತವಾಗಿ ಹೈಟೆಕ್ ಆಗಿ ಮಾಡಿದ್ದಾರೆ ಇವರು. ಈ ಫಿನಿಶ್ ಆದ ನಂತರ ಮತ್ತೆ ನಿಮಗೆ ಈ ಒಂದು ಸಂಪೂರ್ಣವಾದ ಡೀಟೇಲ್ಸ್ ನಾನು ಕೊಡ್ತೀನಿ. ಅಲ್ಲಿವರೆಗೂ ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಾರಿಫಿಕೇಶನ್ ಇದ್ರೂ ಕೂಡ ಇವರ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಈ ಒಂದು ಮಾಹಿತಿ ನೀವು ತಗೋಬೋದು ಅಂತ ಹೇಳ್ತಾ ಇದೇ ಥರದ ಒಂದು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.